ಕಾರ್ಯಕ್ರಮದಲ್ಲಿ ಎಂದಿನಂತೆ ಅಂತಾರಾಷ್ಟ್ರೀಯ ಖ್ಯಾತ ಗರ್ಭಧಾರಣಾ ತಜ್ಞರಾದಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಡಾಕ್ಟರ್. ನಮಸ್ಕಾರ. ನಮಸ್ಕಾರ ಅರವಿಂದ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಡಾಕ್ಟರ್, ಪ್ರತಿ ವಾರನೂ ನಮಗೆ ಪತ್ರಗಳು ಸಾಕಷ್ಟು ಬರ್ತಾ ಇರುತ್ತೆ. ಅದರಲ್ಲಿ ಒಂದು ಪತ್ರವನ್ನು ಆಯ್ಕೆ ಮಾಡಿಕೊಂಡು ಅದರ ಬಗ್ಗೆ ತಮ್ಮ ಹತ್ರ ನಾನು ಚರ್ಚೆ ಮಾಡ್ತೀನಿ. ಒಂದು ಪತ್ರ ನಾನು ಆಯ್ಕೆ ಮಾಡಿಕೊಂಡಿರೋದ್ರಲ್ಲಿ ಇವ್ರು ಹೇಳ್ತಾರೆ, ನಾನೊಂದು ದೊಡ್ಡ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ, ಆದರೆ ಅದು ದೊಡ್ಡದೋ ಚಿಕ್ಕದೋ ನೀವು ಹೇಳಬೇಕು. ನನಗೆ ಶಿಶ್ನದ ಲಿಂಗಮಣಿ ಸುತ್ತ ಸಣ್ಣ ಸಣ್ಣ ಕೆಂಪು ಕೆಂಪು ಗುಳ್ಳೆಗಳು ಕಂಡು ಬರ್ತಾ ಇದೆ, ಆದ್ರೆ ಅದು ಉರಿಯೋದು ಇರ್ಚಿಂಗು ಈ ತರ ಏನು ಆಗ್ತಾ ಇಲ್ಲ. ಡಾಕ್ಟರ್ ತೋರಿಸಿದ್ದೆ, ಒಂದ್ಸರ್ತಿ ಬ್ಲಡ್ ಟೆಸ್ಟ್ ಮಾಡ್ಸಪ್ಪ ಅಂತಂದ್ರು, ಹರ್ಪಿಸ್ ಇರ್ಬೋದು ಅಂತನ್ಬಿಟ್ಟು, ಬಟ್ ಹರ್ಪಿಸ್ ನೆಗೆಟಿವ್ ಬಂದಿದೆ. ಆದ್ರೂ ನನಗೆ ಮುಜುಗರ ಆಗ್ತಾ ಇದೆ ಇದರಿಂದ. ಇದು ಏನ್ ರೋಗ, ಯಾಕೆ ಈ ತರ ಆಗ್ತಾ ಇದೆ, ಯಾರಿಗೆ ಇದ್ರ ಬರುತ್ತೆ, ಇದ್ರ ಬಗ್ಗೆ ವಿವರ ತಿಳಿಸ್ಕೊಡಿ ಅಂತ ಕೇಳಿದಾರೆ. ಬಹಳ ಒಳ್ಳೆ ಪ್ರಶ್ನೆ ಬಂದಿದೆ. ಅದು ಪತ್ರದ ಜೊತೆ ಅವರು ಆ ಪಿಕ್ಚರ್ಸ್ ಕಳಿಸ್ಬಿಟ್ಟಿದ್ರೆ ನಮ್ಗಿನ್ನು ಈಸಿ ಆಗ. ಇತ್ತೀಚೆಗೆ ವಾಟ್ಸಪ್ ಬಂದ್ಬಿಟ್ಟಿರೋದ್ರಿಂದ ಎಲ್ಲ ಇಮೇಜಸ್ ನಮ್ಮ ಕಾರ್ಯಾಲಯಕ್ಕೆ ಕಳಿಸ್ಬಿಡ್ಬೋದು, ಅದನ್ನ ಗೋಪ್ಯವಾಗಿ ಇಟ್ಟಿರ್ತೀವಿ, ಅದನ್ನೆಲ್ಲೂ ಮತ್ತೇನು ಸರ್ಕ್ಯುಲೇಟ್ ಆಗೋದಿಲ್ಲ. ಈ ತರದ ಪ್ರಶ್ನೆಗಳು ಬಂದಾಗ ಜೊತೆಗೆ ಅದ್ರ ಜೊತೆಗೆ ಫೋಟೋಸ್ ಇದ್ರೆ ನಮ್ಗಿನ್ನು ಈಸಿ ಆಗ್ತಾ ಇತ್ತು. ಹೌದೌದು. ಈ ಹರ್ಪಿಸ್ ಅನ್ನೋದು ಸರ್ಪ ಹುಣ್ಣು, ಸಣ್ಣ ಸಣ್ಣ ಗುಳ್ಳೆಗಳು ಬರ್ತದೆ. ಅದರದ ಬಹಳ ಮುಖ್ಯವಾದ ಚಿಹ್ನೆ ಅಂತ ಅಂತಂದ್ರೆ ತುಂಬಾ ಯಾತನೆ ಕೊಡ್ತದೆ, ನೋವು ಕೊಡುತ್ತೆ. ಅದ ನರಮಂಡಲನೇ ಹಾದು ಹೋಗತಕ್ಕಂತಹ ಒಂದು ಕಾಯಿಲೆ. ಈ ಹೆರ್ಪಿಸ್ ಅನ್ನೋದು ವೈರಾಣು ನರಗಳನ್ನ ಅಟ್ಯಾಕ್ ಮಾಡುತ್ತೆ. ನರ್ವ್ಸ್, ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು. ಸೊ ಇಟ್ ಅಟ್ಯಾಕ್ಸ್ ಇನ್ ನರ್ವ್ಸ್, ಹಾಗಾಗಿ ವಿಪರೀತ ಪೇನ್ ಇರ್ತದೆ. ಒಂದು ಈ ಬೇರೆ ಕಾಯಿಲೆಗೂ ಹೆರ್ಪಿಸ್ಗೂ ಒಂದು ವ್ಯತ್ಯಾಸ, ನೋವಿಲ್ಲ ಅಂದ ತಕ್ಷಣ ನಾವು ಹೆರ್ಪಿಸ್ ಅಲ್ಲ ಅಂತ ಬಹು ಗಂಟಾಘೋಷವಾಗಿ ಹೇಳ್ಬಿಡ್ಬೋದು. ಇಲ್ಲ ಅಂತ, ಯಾಕೆಂದ್ರೆ ಹೆರ್ಪಿಸ್ ಬರೋದು, ಸರ್ಪ ಹುಣ್ಣು ಬರೋದು ಈ ನರರೋಗನೇ, ನರಮಂಡಲನ ಅಟ್ಯಾಕ್ ಮಾಡತಕ್ಕಂತಹ ವೈರಾಣು. ಇವರಿಗೆ ನೋವಿಲ್ಲದೆ ಇರೋದ್ರಿಂದ ಬಹುಶಃ ಅದನ್ನ ರೂಲ್ ಔಟ್ ಆಗಿದೆ. ಜೊತೆಗೆ ಬ್ಲಡ್ ಟೆಸ್ಟ್ ಮಾಡಿಸಿದ್ದಾರೆ ವೈದ್ಯರು, ಅದು ಎಚ್ ಎಸ್ ವಿ ನೆಗೆಟಿವ್ ಬಂದಿದೆ. ಈ ಗ್ಲ್ಯಾನ್ಸ್ ಪೀನಿಸ್ ಅಥವಾ ಲಿಂಗಮಣಿ ಸುತ್ತ ಸಣ್ಣ ಸಣ್ಣ ಕೆಂಪು ಗುಳ್ಳೆಗಳು ಬರೋದು ಇನ್ನೊಂದು ಕಾರಣ ಇದೆ. ಅದಕ್ಕೆ ಈ ಪಿಂಕ್ ಪ್ಯಾಪಿಲೋಮಾ ಪೀನಿಸ್ ಅಂತೀವಿ, PPP. ಪಿಂಕ್ ಪ್ಯಾಪಿಲೋಮಾ ಪೀನಿಸ್ ಅಂತಂದ್ರೆ ಸಣ್ಣ ಸಣ್ಣ ಕೆಂಪು, ಇದು ಒಳ್ಳೆ ಸಣ್ಣ ಸಣ್ಣ ಗರಗಸ ಇರ್ತದಲ್ಲ ಆ ತರ ಇರ್ತವದು. ಅದನ್ನ ಮುಟ್ಟಿದ್ರೇನು ನೋವೇನು ಉಂಟಾಗೋದಿಲ್ಲ. ಅದು ಲಿಂಗಮಣಿ ಸುತ್ತ ಇರ್ತದೆ.